ಬೆಳಗಾವಿ ಜಂಬಿಗಿಯಲ್ಲಿ ಮುಂದುವರೆದ ಪ್ರಚಾರ ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳಿಂದ ಮತಯಾಚನೆ ಅಭ್ಯರ್ಥಿಗಳ ಪಾಲಿಗೆ ಸಚಿವ ಶ್ರೀಮಂತ್ ಪಾಟೀಲೇ ಬೆನ್ನೆಲುಬು ಸಚಿವ ಶ್ರೀಮಂತ್ ಪಾಟೀಲ್ ಅವರ ಪ್ರಯತ್ನದಿಂದ ಅಭಿವೃದ್ಧಿ ಕಾಮಗಾರಿಗಳು ಭರದಿಂದ ಸಾಗಿದ್ದು ಮತದಾರರು ಇದನ್ನು ನೋಡಿ ಮತ ಹಾಕುತ್ತಾರೆಂದು ಬಿಜೆಪಿ ಮುಖಂಡ ಹಾಗೂ ಕಲ್ಲುತ್ತಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಭ್ಯರ್ಥಿಯಾದ ರವಿಕಾಂತ್ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಜಂಬಿಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಲ್ಲುತ್ತಿ ಗ್ರಾಮದಲ್ಲಿ ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಗ್ರಾಮಕ್ಕೆ ಸಂಪರ್ಕ ರಸ್ತೆ ಶಾಲಾ ಕೊಠಡಿ ಅಂಗನವಾಡಿ ಕಟ್ಟಡ ಸಮುದಾಯ ಭವನ ದೇವಸ್ಥಾನ ಸೇರಿದಂತೆ ಇತರೆ ಹಲವು ಹತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಲಾಗಿದೆ ಸಚಿವ ಶ್ರೀಮಂತ್ ಪಟೇಲ್ ಇವೆಲ್ಲವನ್ನ ಮಾಡಿದ್ದು ಇದನ್ನ ನೋಡಿ ಜನ ಮತ ಹಾಕುತ್ತಾರೆ ಎಂದು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಗ್ರಾಮ ಚುನಾವಣೆ ಬಗ್ಗೆ ಹೇಳಿ ಸರ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಅತಿ ಉತ್ಸಾಹದಿಂದ ಎಲ್ಲ ಜನರನ್ನು ಸಹಕಾರ ಜೊತೆ ಗೂಡಿಸ್ಕೊಂಡು ಮುಂದಿನ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಒಂದು ಎರಡನೇದು ಶಿಕ್ಷಣ ಸೊಳಗಿನೂ ಸಾಕಷ್ಟು ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಶಾಸಕರು ಇನ್ನ ಕಲ್ಲುತಿ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾದ ಪಾರ್ವತಿ ನಾಯಕ್ ಪತಿ ಅರ್ಜುನ್ ನಾಯಕ್ ಸಹ ಮಾತನಾಡಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ರೈತಾಪಿ ವರ್ಗದವರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ತೆರೆದ ಬಾವಿ ಕೊರೆದು ಸುಮಾರು ಮುನ್ನೂರು ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಇದಲ್ಲದೆ ಅನೇಕ ಕಟ್ಟಡಗಳು ವಾಲ್ಮೀಕಿ ಭವನ ಕಾಮಗಾರಿ ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನ ಗ್ರಾಮಕ್ಕೆ ನೀಡಿದ್ದಾರೆ ಇದೆಲ್ಲವನ್ನ ಮನಗಂಡು ಈ ಬಾರಿ ಜನ ನಮಗೆ ಮತ ನೀಡುತ್ತಾರೆಂದು ಗೆಲುವಿನ ಭರವಸೆ ವ್ಯಕ್ತಪಡಿಸಿದ್ರು ಮತ ಆಗ್ತಿರಿಂದ ಕೆಲಸ ಮಾಡಬೇಕು ಈ ನೀರಾವರಿ ಮಂಡ್ಕ